ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 66 ರ ಅಗಲೀಕರಣ ಕಾರ್ಯ ಪ್ರಾರಂಭವಾಗಿ 6-7 ವರ್ಷಗಳೇ ಕಳೆದಿದ್ದು ಇನ್ನೂ ಸಹ ಆಮೆಗತಿಯಲ್ಲಿಯೇ ಸಾಗುತ್ತಿದೆ. ಕಾಮಗಾರಿ ಇನ್ನೂ ಪೂರ್ತಿ ಮುಗಿಯದಿದ್ದರೂ ಟೋಲ್ ಸಂಗ್ರಹ ಮಾತ್ರ ಪ್ರಾರಂಭಿಸಿ ವರ್ಷವೇ ಕಳೆದಿದ್ದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಎಲ್ಲೆಂದರಲ್ಲಿ ಅರೆಬರೆ ಕಾಮಗಾರಿ ಮಾಡಿ ಬಿಟ್ಟು ಹೋಗಿರುವುದು ಪದೇ ಪದೇ ಅಪಘಾತವಾಗಿ ಸವಾರರ ಜೀವಹಾನಿಗೂ ಕಾರಣವಾಗುತ್ತಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ರಾಷ್ಟ್ರೀಯ ಹೆದ್ದಾರಿ 66 ಅಗಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಕಾರವಾರದ ಮಾಜಾಳಿ ಗಡಿಯವರೆಗೆ ಹಾದು ಹೋಗಿರುವ ಹೆದ್ದಾರಿಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಮಾಡುವ ಕಾರ್ಯ 7-8 ವರ್ಷದ ಹಿಂದೆಯೇ ಪ್ರಾರಂಭಗೊಂಡಿದ್ದರೂ ಇನ್ನೂ ಕೂಡ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಇನ್ನೂ ಕಾಮಗಾರಿ ಮುಗಿಯದೇ ಇದ್ದರೂ ಜಿಲ್ಲೆಯ 2 ಕಡೆ ಟೋಲ್ ಸಂಗ್ರಹ ಮಾಡುವ ಕಾರ್ಯ ವರ್ಷದಿಂದಲೇ ನಡೆಯುತ್ತಿದೆ. ಇದರ ನಡುವೆ ಅವೈಜ್ಞಾನಿಕ ಕಾಮಗಾರಿಗೆ ಪದೇ ಪದೇ ಹೆದ್ದಾರಿಯಲ್ಲಿ ಅಪಘಾತವಾಗಿ ಸಾಕಷ್ಟು ಸಾವು ನೋವಿಗೆ ಕಾರಣವಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೆದ್ದಾರಿಯಲ್ಲಿ ಇನ್ನೂ ಕೂಡ ಕಾಮಗಾರಿ ಸರಿಯಾಗಿ ಮುಗಿಸಿಲ್ಲ. ವೇಗವಾಗಿ ಬರುವಾಗ ಒಂದೇ ಬಾರಿಗೆ ರಸ್ತೆ ಕಿರಿದಾಗಿ ಮಾಡಲಾಗಿದೆ. ಅಲ್ಲಲ್ಲಿ ಕಾಮಗಾರಿ ಮುಗಿಸದೆ ಡೈವರ್ಷನ್ ಕೊಟ್ಟಿದ್ದು ವಾಹನ ಸವಾರರಿಗೆ ಎತ್ತ ಸಾಗಬೇಕು ಎನ್ನುವುದು ತಿಳಿಯದೆ ಅಪಘಾತವಾಗಿ ತಿಂಗಳಲ್ಲಿ 10ಕ್ಕೂ ಹೆಚ್ಚು ಸವಾರರು ಮೃತಪಡುತ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ದೂರು ನೀಡಿದರೂ ಸಹ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಕಾರವಾರದಿಂದ ಭಟ್ಕಳದವರೆಗೆ ಪದೇ ಪದೇ ಅಪಘಾತವಾಗುವ ಹಲವಾರು ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಆದರೂ ಕೂಡ ಈ ಪ್ರದೇಶದಲ್ಲಿ ಅಪಘಾತ ತಪ್ಪಿಸಲು ಯಾರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಹೆದ್ದಾರಿಯಲ್ಲಿ ವೇಗವಾಗಿ ಲಾರಿಗಳು ಬಸ್ಗಳು ಸಾಗುವುದರಿಂದ ಬೈಕ್ ಸವಾರರಿಗೆ ಒಮ್ಮೆಲೆ ಡೈವರ್ಷನ್ ಬಂದಾಗ ತಿಳಿಯದೆ ವಾಹನ ಬಡಿದು ಅಪಘಾತವಾಗುತ್ತಿದೆ. ಹಲವರು ಹೆದ್ದಾರಿ ಅಗಲೀಕರಣಕ್ಕಾಗಿ ಮಾಡಿದ ಎಡವಟ್ಟಿನಿಂದಲೇ ಮೃತಪಟ್ಟಿದ್ದಾರೆ ಎನ್ನುವುದು ಸಾರ್ವಜನಿಕರ ಆರೋಪ. ಇನ್ನೂ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ಕೇಳಿದರೆ ಅಪಘಾತವಾಗುವುದನ್ನು ಒಪ್ಪಿಕೊಂಡಿದ್ದು ಕಾಮಗಾರಿ ಮಾಡುತ್ತಿರುವ IRB ಕಂಪನಿಗೆ ಸೂಚನೆ ಕೊಡುತ್ತಿದ್ದೇವೆ. ಅಲ್ಲದೆ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಲಾರಿ ಚಾಲಕರಿಗೂ ವಿಶ್ರಾಂತಿ ಪಡೆಯಲು ಹೆದ್ದಾರಿಯಲ್ಲಿ ಸ್ಥಳಾವಕಾಶ ಮಾಡಿಕೊಡಲು ತಿಳಿಸಲಾಗಿದೆ ಎನ್ನುತ್ತಾರೆ. ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ ಹಾಗೆ ಒಂದು 23 ಬ್ಲ್ಯಾಕ್ ಸ್ಪಾಟ್ಸ್ ನಾವು ಇಲ್ಲಿಂದ ಭಟ್ಕಲವರೆಗೆ ನಾವು ಗುರುತಿಸಿದ್ವಿ. ಅದು ಇಂಜಿನಿಯರಿಂಗ್ ವರ್ಕ್ಸ್ ರಿಪೇರಿಸ್ ಏನಿವೆ ಅದು ಆಲ್ರೆಡಿ IRBದವರು ಜೊತೆ ಮಾತಾಡಿ ಅವರು ಮಾಡ್ತಾಯಿದ್ರು. ನಾವು ಲಾಸ್ಟ್ ಟೈಮ್ ಕಮಿಟಿದಲ್ಲಿದ್ದಾಗ ರೋಡ್ ಟ್ರಾನ್ಸ್ಫರ್ ಸೇಫ್ಟಿ ಕಮಿಟಿದಲ್ಲಿದ್ದಾಗ ಕೂಡ ನಾವು ಅದನ್ನು DC ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಇನ್ಸ್ಟ್ರಕ್ಷನ್ ಹೋಗಿದೆ. ಅವರು ರಿಪೇರಿ ಮಾಡ್ತಾಯಿದ್ರು. ಆದರೆ ಮೇಯ್ನಾಗಿ ನಮಗೆ 2-3 ಕಾರಣಗಳಿರ್ಬೋದು. ಅಂದರೆ ಎಸ್ಪೆಷಲಿ ಮಳೆಗಾಲದಲ್ಲಿ ಸ್ವಲ್ಪ ಹೆವಿ ರೈನ್ಫಾಲಿಂದ ಮಳೆ ಜೋರಾಗಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇಲ್ಲ ಅದೊಂದು. ಎರಡನೇದು ಸಡನ್ನಾಗಿ ಡಿವೈಡರ್ಸು ಸ್ಟಾರ್ಟ್ ಆಗೋದು, ಸಡನ್ನಾಗಿ ರೋಡ್ ನ್ಯಾರೋ ಆಗೋದು. ಇಂಥ ಇದರಲ್ಲಿ ಸೈನೇಜಸ್ ಕೂಡ ಹೇಳಿದ್ದೀವಿ IRBದವರಿಗೆ, ಅದು ಕೂಡ ಹಾಕ್ತಾಯಿದ್ರು ರೇಡಿಯಮ್ ಸೈನೇಜಸ್ ಹಾಕಬೇಕು ಅಂತ. ಇದು ಬಿಟ್ಟರೆ 2-ವೀಲರ್ಸ್ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಇನ್ನೂ ಹೆಲ್ಮೆಟ್ ಹಾಕುವುದು ಭಾಳ ಕಡಿಮೆ ಇದೆ. ಪ್ಲಸ್ ಈ ಮೇಯ್ನ್ ರೋಡ್ ಎಸ್ಪೆಷಲಿ ಹೈವೇಗಳಲ್ಲಿ ಹೋಗುವಾಗ ರೈಟ್ ಸೈಡ್ ಬರಬಾರ್ದು, ಲೆಫ್ಟ್ ಸೈಡೇ ಮೇಂಟೈನ್ ಮಾಡಬೇಕು. ಸ್ವಲ್ಪ ಲೇನ್ ಡಿಸಿಪ್ಲಿನ್ ಕೂಡ ಇದಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹೆವಿ ವೆಹಿಕಲ್ಸ್ ಕೂಡ ತಪ್ಪಿರುತ್ತದೆ. ಹೆವಿ ವೆಹಿಕಲ್ಸು ಒಬ್ಬರೇ ಡ್ರೈವರು ಓಡಾಡಿಸ್ತಾ ಇರ್ತಾರೆ, ಅವರು ಭಾಳ ತುಂಬ ಟಯರ್ಡ್ ಆಗಿಬಿಡ್ತಾರೆ. ಅಂಥವರು ರೆಸ್ಟ್ ಮಾಡಲಿಕ್ಕೆ ಬೈಲೈನ್ಸು ಹತ್ರ ರೆಸ್ಟ್ ಮಾಡಲಿಕ್ಕೆ ಅದು ಈ ಎಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ಇವೆ. ಹೆಚ್ಚಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಡಿಮೆ ಮಾತ್ರ ಆಗಲಿಲ್ಲ. ಇನ್ನೂ ಆಕ್ಸಿಡೆಂಟ್ಸು ಹಂಗೆ ಆಗ್ತಾ ಇದೆ. ಇನ್ನೂ ನಮ್ಮ ಹೈವೇ ಪೆಟ್ರೋಲ್ಸು ಅವು ಇವು ಕೆಲಸ ಮಾಡ್ತಾ ಇದೆ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಇದೆ. ಇನ್ನೂ ಮಾಡಬೇಕು. ಎನ್ಫೋರ್ಸ್ಮೆಂಟ್ ಇರ್ಬೋದು. ನಮಗೆ ಕೋವಿಡಿಂದ ಈ ಆಲ್ಕೋಹಾಲ್ ಟೆಸ್ಟಿಂಗು ಆಗ್ತಿರಲಿಲ್ಲ, ಅದು ಒಂದು ಸಲ ಮತ್ತೆ ಶುರುವಾಗಿದ್ದರೆ ನಮ್ಗೆ ಭಾಳಷ್ಟು ಕಂಟ್ರೋಲ್ ಆಗುತ್ತೆ.
ಸದ್ಯ ಮಳೆಗಾಲ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೆದ್ದಾರಿ ಕಾಮಗಾರಿ ಅಪೂರ್ಣವಾದ ಸ್ಥಳದಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಜಿಲ್ಲಾಡಳಿತ ಸಹ ಗಮನ ಹರಿಸಿ ಅಪಘಾತ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಹೆದ್ದಾರಿ 66 ಎನ್ನುವುದು ಅಪೂರ್ಣ ಕಾಮಗಾರಿಯಿಂದ ಸಾವಿನ ಹೆದ್ದಾರಿಯಾಗಿದ್ದು ಸಂಬಂಧಪಟ್ಟವರು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಲು ಸೂಚನೆ ಕೊಟ್ಟು ಸಾವು ನೋವನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿದೆ ವಿಸ್ಮಯ ನ್ಯೂಸ್ ಕಾರವಾರ